ಮೊನ್ನೆ ಪಶ್ಚಿಮ ವಿಭಾಗದ DCP ರವಿ ಡಿ ಚರಣನವರ್ ನಡೆಸಿದಂತಹ ಒಂದು ವಿಶೇಷ ರಿಯಾಲಿಟಿ ಚೆಕ್ನಲ್ಲಿ ಸಿಲಿಕಾನ್ ಸಿಟಿ ಸುರಕ್ಷತೆ ಬಗ್ಗೆ ಸಾಕಷ್ಟು ಆತಂಕಕಾರಿ ವರದಿ ಆಚೆ ಬರ್ತಾ ಇದೆ. ಮೆಜೆಸ್ಟಿಕ್ ಬಸ್ ಸ್ಟಾಪ್ ಆಗಲಿ ಅಥವಾ ರೈಲ್ವೆ ಸ್ಟೇಷನ್ ಆಗಲಿ ಅಥವಾ ಮೆಟ್ರೋ ಸ್ಟೇಷನ್ ಆಗಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಸುರಕ್ಷತೆ ದೊಡ್ಡ ಸಮಸ್ಯೆಯಾಗಿ ಕಾಣಿಸ್ತಾ ಇದೆ. ವಿಶೇಷವಾಗಿ ಈ ಭಾಗದ CCTVಗಳು ವರ್ಕ್ ಮಾಡ್ತಾ ಇಲ್ಲ ಎಂಬ ಸುದ್ದಿ ಬಹಿರಂಗವಾಗಿದೆ. ಈ ಕುರಿತು ಪೊಲೀಸ್ ಆಯುಕ್ತ TSunil Kumar ಅವರಿಗೆ ರವಿ ಚರಣನವರ್ ಮನವಿ ಕೂಡ ಮಾಡಿದ್ದು, ತಕ್ಷಣ ಕಾರ್ಯಪ್ರವೃತ್ತರಾಗಲಿಕ್ಕೆ ಸುನಿಲ್ ಕುಮಾರ್ ಅವರು ಆದೇಶವನ್ನು ಕೂಡ ನೀಡಿದ್ದಾರೆ. ಬೆಂಗಳೂರು ಸೇಫ್ ಆಗಿಲ್ವಾ, ಸೇಫ್ ಆಗಿದೆ ಅಂತ ಒಂದು ಭ್ರಮೆಯಲ್ಲಿ ನಾವೆಲ್ಲ ಕೂಡ ಇದ್ದೀವ ಅನ್ನೋ ಒಂದು ಗಂಭೀರ ಪ್ರಶ್ನೆ ಇದೀಗ ಶುರುವಾಗ್ತಾ ಇದೆ. ಕಾರಣ ಎಷ್ಟೇ, ಅಪರಿಚಿತ ವ್ಯಕ್ತಿ ಯಾರೋ ಬಂದ್ರಂತೆ, ಅಲ್ಲೇನೋ ಬೀಪ್ ಸೌಂಡ್ ಕೇಳಿಸ್ತಂತೆ, ಆಮೇಲೆ ಚೆಕ್ ಮಾಡ್ಲಿಕ್ಕೆ ಹೋದ್ರೆ ಆ ವ್ಯಕ್ತಿ ನಾಪತ್ತೆ ಆಗಿದ್ರಂತೆ, ಅವರೇ ಟೆರರಿಸ್ಟ್ ಅಂತೆ, ಇಷ್ಟು ಸುದ್ದಿಗಳ ಆಚೆಗೆ ಚೆಕ್ ಮಾಡ್ಲಿಕ್ಕೆ ಇಳಿತಾರೆ. ಚೆಕ್ ಮಾಡಲಿಕ್ಕೆ ಇಳಿದಾಗ ಸಾಕಷ್ಟು ಸಮಸ್ಯೆಗಳಲ್ಲಿ ಕಾಣಿಸ್ತಾ ಇದೆ. ಇದೀಗ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವ ಅಶೋಕ್ ಕುಮಾರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಶೋಕ್ ಸರ್, ಹೇಗಿದ್ದೀರಿ? ಅಶೋಕ್ ಸರ್ ಏನಿಲ್ಲ, ಈಗ ಬೆಂಗಳೂರಲ್ಲಿ ಯಾರೋ ಅಪರಿಚಿತ ವ್ಯಕ್ತಿ ಟೆರರಿಸ್ಟ್ ಇರಬಹುದು ಅಂತ ಚೆಕ್ ಮಾಡ್ಲಿಕ್ಕೆ ಹೋದಾಗ ಒಂದಷ್ಟು ಆತಂಕಕಾರಿ ವಿಚಾರಗಳಿವೆ. CCTV ಕೆಲಸ ಮಾಡ್ತಾ ಇಲ್ಲ, ಭದ್ರತಾ ಸಿಬ್ಬಂದಿ ಕೊರತೆ ಇದೆ, ಮೆಟಲ್ ಡಿಟೆಕ್ಟರ್ ಕೂಡ ಕೆಲಸ ಮಾಡ್ತಾ ಇಲ್ಲ. ಹೀಗಾದ್ರೆ ಹೇಗೆ ಬೆಂಗಳೂರಿನ ಕಥೆ ಅಂತ? ನಿಜ ನಿಜ, ಆದ್ರೆ ತೀರಾ ಆತಂಕ ಪಡೋ ಇದಿಲ್ಲ, ಬಟ್ ಸಾಕಷ್ಟು ನ್ಯೂನತೆಗಳು ನಮಗ್ ಕಂಡು ಬರ್ತಾ ಇದೆ. ನಾವು ರಿಟೈರ್ಡ್ ಆದ್ರೂ ಈ ನ್ಯೂನತೆಗಳನ್ನ ನೋಡ್ಕೊಂಡು ಬಾಯಿ ಬಿಚ್ಕೊಂಡು ಸುಮ್ಮನೆ ಇರೋದು ಅಪರಾಧ ಅಂತ ಹೇಳಿ ನಾನು ಕೆಲವು ಮಾಹಿತಿ ಹೇಳಕ್ ಇಷ್ಟಪಡ್ತೀನಿ. ನಾನು ಈ ಇನ್ಸಿಡೆಂಟ್ ಆಗಿದ ತಕ್ಷಣ ನನ್ನ ಕೆಲವು ಇನ್ಫಾರ್ಮೆಂಟ್ ನ ಕಾಂಟ್ಯಾಕ್ಟ್ ಮಾಡಿದಾಗ ನನಗೂ ಗೊತ್ತಾಯ್ತು, ಬಹಳಷ್ಟು CCTVಗಳು ಅಲ್ಲಿ ಕೆಲಸ ಮಾಡ್ತಿಲ್ಲ, ಮತ್ತೆ ಇರೋದು ಪುವರ್ ಕ್ವಾಲಿಟಿ, ಅಂದ್ರೆ ಅದು ಅದ್ರದ್ದು ಪಿಕ್ಚರ್ಸ್ ಫೋಟೋಗ್ರಾಫ್ಸ್ ಕ್ಲಿಯರ್ ಕ್ಲಾರಿಟಿ ಇಲ್ಲ, ಮತ್ತೆ ಚೀಪ್ CCTVಗಳನ್ನ ಹಾಕಿದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಬಂತು. ಅದಕ್ಕಿಂತ ಇನ್ನೊಂದು ಮಾಹಿತಿ ನಾನು ಹೇಳ್ತೀನಿ ಕೇಳಿ. ಈ ಯಾರು ನೀವು ಸಸ್ಪೆಕ್ಟ್ ಒಬ್ರು ಗಡ್ಡ ಬಿಟ್ಕೊಂಡು ಜುಬ್ ಹಾಕೊಂಡಿದ್ದ ವ್ಯಕ್ತಿ, ಅವನು ಅಲ್ಲೇ ಒಂದು ವಾಚ್ ಫುಟ್ಪಾ ಇದರಲ್ಲಿ ವಾಚ್ ರಿಪೇರಿ ಕೆಲಸ ಮಾಡ್ಕೊಂಡಿದ್ದಾರೆ, ವಾಚ್ ರಿಪೇರಿ ಮಾಡೋನು ಅಂತ ಹೇಳಿದ್ರು. ಅದು ಎಲ್ಲಿ, ಆ ರೈಲ್ವೆ ಸ್ಟೇಷನ್ ಮುಂದೆ ಅಂಡರ್ ಪಾಸ್ ಹತ್ರ. ಅವನು ಸುಮಾರು 4 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದಾನೆ, ಬಟ್ ಆ ಬೀಟ್ ನಲ್ಲಿ ಓಡಾಡೋ ಕಾನ್ಸ್ಟೇಬಲ್ ಗೆ ಈ ಮನುಷ್ಯನ ಕಣ್ಣಿಗೆ ಬಿದ್ದಿರ್ಲಿಲ್ವಾ? ನಿಜ. ಮತ್ತೆ ಆ CCTV ನೋಡಿದ ತಕ್ಷಣ ಬೀಟ್ ಕಾನ್ಸ್ಟೇಬಲ್ ಹೇಳಬೇಕಾಯ್ತು, ಸರ್ ಇವನು ಇಂಥ ಕಡೆ ವಾಚ್ ಮಾಡೋ ಒಂದು ವ್ಯಕ್ತಿ ಅಂತೇಳಿ. ಯಾಕೆಂದ್ರೆ ನಾವು ಸೇರಿದಾಗ ಇಂಥ ಟೆಕ್ನಾಲಜೀಸ್ ಇರ್ಲಿಲ್ಲ, ನಾವು ಸೇರಿದಾಗ 77ನೇ ಇಸವಿನಲ್ಲಿ ಟೆಲಿಫೋನ್ ಸಿಗೋದು ಕಷ್ಟ ಇತ್ತು. ಆಗ ಒಂದು ಮನೆ ಕಳ್ತನ ಆದ್ರೆ ಅಲ್ಲಿನ ಕ್ರೈಮ್ ಕಾನ್ಸ್ಟೇಬಲ್ಸ್ ಬಂದು ಒಂದು 10 ನಿಮಿಷ ಅದನ್ನೆಲ್ಲ ಸರ್ಚ್ ಮಾಡಿ ಆ ಸೀನ್ ಆಫ್ ಕ್ರೈಮ್ ಅನ್ನ ಮೋಡ ಸಾಪುರಂಡಿ ನೋಡಿ ಹೇಳ್ಬಿಡ್ತಾ ಇದ್ರು, ಇಂಥ ಒಂದೇ ಕೈ ಚಳಕ ಸಾರ ಅಂತ ಹೇಳಿ ಮಾಡಿದಾನೆ ಅಂತ ಹೇಳಿ ಆ ಮೋಡ ಸಾಪುರಂಡಿ ನೋಡಿ ಹೇಳ್ತಾ ಇದ್ರು. ಇದು ಆ ಬೀದಿಯಲ್ಲಿ 4-5 ವರ್ಷದಿಂದ ಕೆಲಸ ಮಾಡುತ್ತಿದ್ದವನ ನೋಡಿಲ್ಲ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಆ ಬೀಚ್ ನಲ್ಲಿ ಓಡಾಡೋರು ಏನ್ ಮಾಡ್ತಿದ್ದಾರೆ ಅಂತ. ಸರ್ 3 ಜನ ಟೆನ್ಷನ್ ಕೊಟ್ಟಿರೋದು, 3 ಡೇಸ್ ಟೆನ್ಷನ್ ಇದ್ದು, ಇವನ್ ಯಾರು ಇವನ್ ಯಾರು ಅಂತ ಹೇಳಿ ಯಾರಿಗೂ ಗೊತ್ತಾಗ್ಲಿಲ್ಲ. ಅದಕ್ಕೆ ಇನ್ನೊಂದು ಹೇಳ್ತೀನಿ ನೋಡಿ, ಇನ್ನೊಂದೇನಂದ್ರೆ ಈ ಟ್ರಾಫಿಕ್ ಕಾನ್ಸ್ಟೇಬಲ್ಸ್ ನಿಂತಿರ್ತಾರೆ ಆ ಟ್ರಾಫಿಕ್ ಐಲ್ಯಾಂಡ್ ಅಲ್ಲಿ ಕೂತಿರ್ತಾರೆ, ಅವ್ರು ನೋಡಿ ಎಲ್ಲ ಮೊಬೈಲ್ ಅಲ್ಲಿ ಅವರು ವಾಟ್ಸಪ್ SMS ಅಥವಾ ಯಾರಿಗೋ ಮಾತಾಡ್ಕೊಂಡು ನಿಂತಿರ್ತಾರೆ. ಅಲ್ಲಿ ಯಾರು ಸೀನಿಯರ್ ಆಫೀಸರ್ಸ್ ಹೋಗಲ್ವಾ, ಅವ್ರನ್ನ ಯಾರನ್ನು ಪುಲ್ಅಪ್ ಮಾಡಲ್ವಾ? ನಮ್ಮ ಕಾಲದಲ್ಲಿ ಟ್ರಾಫಿಕ್ ಐಲ್ಯಾಂಡ್ ಮೇಲೆ ನಿಂತು ಸಿಗ್ನಲ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡ್ತಾ ಇದ್ರು DCPಗಳು. ಇದು ನೆಗ್ಲಿಜಿಯನ್ಸ್ ಅಷ್ಟೇನೆ, ಸರ್ಕಾರ ಸಾಕಷ್ಟು ಇದನ್ನ ಕೊಡ್ತಾರೆ, ಅದನ್ನ ಆಫೀಸರ್ಸ್ ಚೆಕಪ್ ಮಾಡಿ ಅದು ಸರಿಯಾಗಿ. ಈಗ ಬೆಂಗಳೂರು ವೆಸ್ಟ್ DCP ರವಿ ಡಿ ಚರಣನವರ್ ನೇತೃತ್ವದಲ್ಲಿ ಒಂದು ತಂಡ, ಸ್ವಾಮಿ CCTV ಕೆಲಸ ಮಾಡ್ತಾ ಇಲ್ಲ, ಡಿಟೆಕ್ಟರ್ಗಳು ಕೆಲಸ ಮಾಡ್ತಾ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಿಲ್ಲ ಸರ್, ಈಗ ಏನಾಗಬೇಕು ಬೆಂಗಳೂರಿಗೆ? ಒಂದು ರೀತಿಯಲ್ಲಿ ಕೆಲವು ಹೇಳಬಹುದು, ರೀ ನೀವೇ ಎಲ್ರಿಗೂ ತೋರಿಸ್ಕೊಟ್ಟಂಗೆ ಆಯ್ತಲ್ರಿ, ಈಗ CCTV ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಇನ್ನೂ ಈಸಿ ಆಗಲ್ವೇ ಟೆರರಿಸ್ಟ್ಗಳಿಗೆ ಅಂತ ಕೂಡ ಕೆಲವರು ಕೇಳ್ತಾರೆ. ಆದರೆ ಈ ವರದಿ ಪ್ರಸಾರ ಮಾಡೋ ಮೂಲಕವಾಗಿ ಬೆಂಗಳೂರಿಗರು ಎಷ್ಟು ಅಲರ್ಟ್ ಆಗಿರಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು, ಇಲ್ಲಿ ಏನು ಕೆಲಸ ಆಗಬೇಕು ಅನ್ನೋ ಉದ್ದೇಶ ನಮ್ದು ಅಷ್ಟೇ ಅಶೋಕ್ ಅವರೇ, ಈಗ ಏನಾಗಬೇಕು ಅಂತ ನೋಡಿ. ಅಲ್ಲಲ್ಲ ನೋಡಿ, ಇಲ್ಲಿ ಮನೆ ಯಜಮಾನ ಕರೆಕ್ಟ್ ಆಗಿದ್ರೆ ಎಲ್ಲರೂ ಸರಿಯಾಗಿ ಕೆಲಸ ಮಾಡ್ತಾರೆ. ಇಷ್ಟು ಸೀರಿಯಸ್ ಇನ್ಸಿಡೆಂಟ್ ಬಗ್ಗೆ ಹೋಮ್ ಮಿನಿಸ್ಟರ್ ಏನಾದ್ರು ಒಂದು ಮಾತಾಡಿದ್ದು ನಾನೆಲ್ಲೂ ನೋಡ್ಲಿಲ್ಲ ಕೇಳಲಿಲ್ಲ, ಅಥವಾ ಸ್ಪಾಟ್ಗೂ ಬರಲಿಲ್ಲ ಅವರು ಹೋಮ್ ಮಿನಿಸ್ಟರ್. ನನ್ನ ಪ್ರಕಾರ ಅವರು 23ನೇ ತಾರೀಕಲ್ಲಿ ಬಿಸಿ ಇದ್ದಾರೆ ಹೊರತು ಇಲ್ಲಿ ಯಾರೇ ಸಾಯಿಲಿ, ಯಾರೇ ಜನ ಯಾರೇ ಎಕ್ಸ್ಪ್ಲೋರ್ ಮಾಡ್ಲಿ, ಬಾಂಬ್ ಆದ್ರೂ ಬ್ಲಾಸ್ಟ್ ಆಗ್ಲಿ ಇದೇ ಆಗ್ಲಿ ಅನ್ನೋದು ಅವ್ರಿಗೆ ಇದೆ. ಇದರಿಂದ ಪಾಪ ಮುಂದೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಆಶ್ಚರ್ಯ ಆಗುತ್ತೆ. ಹಾಗೆ
ಈ ಸ್ಟಾಫ್ ಒಂದು ಅಷ್ಟೇ ನೆಗ್ಲಿಜೆನ್ಸ್ ಇದೆ. ಈಗ ನಾನು ಹೇಳಿದ್ನಲ್ಲ, ಬೀಟ್ ಕಾನ್ಸ್ಟೇಬಲ್ಸ್ ಗಳು ಬಹಳ ಎಚ್ಚರವಾಗಿ ಕೆಲಸ ಮಾಡಬೇಕಾಗಿತ್ತು. ಆ ಟಿವಿನಲ್ಲಿ ನೋಡಿದ ತಕ್ಷಣ ಸರ್ ಇವನ್ ಇಂಥ ಕಡೆ ವಾಚ್ ಮಾಡ್ತಾ ಇರ್ತಾನೆ ಸುಮಾರು ವರ್ಷದಿಂದ ನಾವು ನೋಡಿದೀವಿ ಸರ್ ಅಂತ ಹೇಳೋಷ್ಟು ಮಾಡಿಲ್ಲ ಅಂತ ಹೇಳಿದ್ರೆ, ಅವನೇ ಪಾಪ ಬಂದು ಸರೆಂಡರ್ ಆಗಿದ್ದಾನೆ ಪೊಲೀಸ್ ಸ್ಟೇಷನ್ಗೆ ಉಪ್ಪರ್ಪೇಟೆಗೆ. ಅದು ಬಹಳ ನನಗೆ ಬೇಜಾರು ತಂದಿದ್ದು ನೋಡಿದ್ರೆ ಅಲ್ವಾ. ನಿಜ ನಿಜ. ಅಂದ್ರೆ ಈಗ ಈಗ ಒಂದ್ ರೀತಿಯಲ್ಲಿ ಈಗ ಶ್ರೀಲಂಕಾದ ಸ್ಯೂಸೈಡ್ ಬಾಂಬರ್ಸ್ ಬೆಂಗಳೂರಿಗೂ ವಿಸಿಟ್ ಮಾಡಿದ್ರು ಅನ್ನೋ ಒಂದು ವಿಚಾರ ಸಾಕಷ್ಟು ಆಘಾತಕಾರಿ ವಿಚಾರ. ಬೆಂಗಳೂರಿಗೆ ಯಾಕೆ ವಿಸಿಟ್ ಮಾಡಿದ್ದಿರಬಹುದು, ಬೆಂಗಳೂರು ಟಾರ್ಗೆಟ್ ಮಾಡ್ಕೊಂಡಿದ್ದಾರಾ, ಕೆಲವು ಪ್ಲೇಸ್ಗಳು ಸರ್ಚ್ ಮಾಡ್ತಾ ಇದ್ರ, ಇಂಥ ಅನುಮಾನ ಕೂಡ ಬರುತ್ತೆ ಸರ್. ಹಾಗಾಗಿ ಇಮ್ಮಿಡಿಯೇಟ್ ಆಗಿ ಬೆಂಗಳೂರಿಗೆ ಆಗಬೇಕಾಗಿರೋ ಕೆಲಸಗಳೇನು ಅಂತ? ಇಲ್ಲ ಇಲ್ಲ, ಬೆಂಗಳೂರಿಗೆ ಬೆಂಗಳೂರು ಇಸ್ ಎ ಶೆಲ್ಟರ್ ಝೋನ್ ಈ ಎಲ್ಲಾ ಈ ಟೆರರಿಸ್ಟ್ ಗಳಿಗೆ. ಯಾಕೆಂದ್ರೆ ನಾನು ಇಂಟೆಲಿಜೆನ್ಸ್ ಅಲ್ಲಿ ಎಲ್ ಟಿ ಟಿ ಸೆಕ್ಷನ್ ಮತ್ತೆ ನಕ್ಸಲೈಟ್ ಸೆಕ್ಷನ್ ಅಲ್ಲಿ 2 ವರ್ಷ ಕೆಲಸ ಮಾಡಿದ್ದೆ ಹಿಂದೆ. ಅದ್ರಲ್ಲಿ ಬೆಂಗಳೂರು ಒಂದು ಆಕ್ಚುಲಿ ಒಂದು ಈ ಇಂಥ ಉಗ್ರಗಾಮಿಗಳಿಗೆ ಬಂದು ಅಡುಗುದಾಣ ಆಗಿ ಉಳಿದುಕೊಂಡಿದೆ. ಈ ನೀವು ಟೆರರಿಸ್ಟ್ ಯಾವುದೇ ತಗೊಳ್ಳಿ, ಇವಾಗ ಸ್ಲೀಪರ್ ಸೆಲ್ಸ್ ಕೂಡ ತುಂಬಾ ಆಕ್ಟಿವ್ ಆಗಿ ಇರ್ತವೆ ಕೆಲವು ಕಡೆ. ಹೌದು, ಈವನ್ ಮೆಜೆಸ್ಟಿಕ್ ನಲ್ಲಿ ಒಂದು ಹಲೋ ಮೆಜೆಸ್ಟಿಕ್ ನಲ್ಲಿ ಒಂದು ಮುಖ್ಯ ರಸ್ತೆಯಲ್ಲಿ ಒಂದು ಬಹಳ ಥಿಯೇಟರ್ ಇದೆ. ಆ ಥಿಯೇಟರ್ ಈಗ ಹೊಡೆದಾಕಿದ್ರು. ಅದ್ರ ಪಕ್ಕದಲ್ಲಿ ಇರೋ ಒಂದು ಹೋಟೆಲ್ ನಲ್ಲಿ ನಕ್ಸಲೈಟ್ ರೆಗ್ಯುಲರ್ ಆಗಿ ಶೆಲ್ಟರ್ ಝೋನ್ ಆಗಿತ್ತು ಇದು. ಅದನ್ನ ಆಂಧ್ರದವರು ಬಂದು ನಮಗ್ ಮಾಹಿತಿ ಕೊಟ್ಟು ನಾವು ಅವಾಗ ಹಿಡಿದಿದ್ದು ನನಗೆ ನೆನಪಿದೆ. ಇಲ್ಲಿ ಇದು ಬೆಂಗಳೂರು ಬಹಳ ಒಂದು ಅಡುಗುದಾಣಕ್ಕೆ ಬಹಳ ಒಂದು ರಕ್ಷಣೆ ಕೊಡುತ್ತೆ ಉಗ್ರವಾದಿಗಳಿಗೆ. ಅದಕ್ಕೆ ನಮ್ಮ ಲೋಕಲ್ ಇಂಟೆಲಿಜೆನ್ಸ್ ಬಹಳ ಚೆನ್ನಾಗಿ ಕಿವಿ ಕಣ್ಣು ಮೂಗು ಎಲ್ಲ ಸರಿಯಾಗಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಇವ್ರನ್ನೆಲ್ಲ ಪತ್ತೆ ಮಾಡಬಹುದು ಖಂಡಿತ. ರವಿಚಂದ್ರಣ್ಣ ಅವ್ರ ಬಗ್ಗೆ ನಮಗೆ ಬಹಳ ಒಂದು ಗೌರವ ಇದೆ, ಮತ್ತೆ ಅವರು ಖಂಡಿತ ಇದನ್ನ ಸರಿ ಮಾಡಿಸಿ ಎಲ್ಲಾ ಸಿಸಿ ಟಿವಿಗಳನ್ನ ಸರಿ ಮಾಡಿಸ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಜೀವ ಬಹಳ ಮುಖ್ಯ ಇಲ್ಲಿ. ಈ ಬ್ಲಾಸ್ಟ್ ಆದಾಗ ಬಹಳ ಅಮಾಯಕರು ತೀರೋಗ್ತಾರೆ, ಸತ್ತೋಗ್ತಾರೆ, ಅವ್ರ ಮನೆಯೆಲ್ಲ ಅನಾಥವಾಗ್ಬಿಡುತ್ತೆ. ಇದು ನಮ್ಮ ಡಿ ಸಿ ಪಿ ರವಿಚಂದ್ರನ್ ಅವ್ರಿಗೆ ಬಹಳ ಜವಾಬ್ದಾರಿ ಇರೋ ಒಂದು ಇದು ಕರ್ತವ್ಯ ಆಗಿದೆ. ಅವ್ರಿಗೆಲ್ಲ ನಾವು ಏನು ಸಹಾಯ ಮಾಡಬೇಕು ಎಲ್ಲರೂ ಮಾಡಬೇಕಾಗುತ್ತೆ. ಫೈನ್ ಫೈನ್, ಥ್ಯಾಂಕ್ ಯು ಅಶೋಕ್ ಕುಮಾರ್ ಅವರೇ ಮಾತನಾಡೋದಕ್ಕಾಗಿ. ಇದು ನಿವೃತ್ತ ಪೊಲೀಸ್ ಅಧಿಕಾರಿ ಅಶೋಕ್ ಕುಮಾರ್ ಅವರ ಮಾತುಗಳಾಗಿತ್ತು. ಅಂದ್ರೆ ಇಂಥ ಬೀಟ್ ಕಾನ್ಸ್ಟೇಬಲ್ಸ್ ವಿಚಾರದಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಪಾಯಿಂಟ್ಸ್ ಅನ್ನ ರೈಸ್ ಮಾಡಿದ್ರು ಅಶೋಕ್ ಕುಮಾರ್ ಅವರು. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನೋಡಿದ ತಕ್ಷಣ ಹೇಳಬೇಕು ಸುತ್ತಮುತ್ತ ಅವನು ವಾಚ್ ವ್ಯಾಪಾರಿನ ಹಣ್ಣಿನ ವ್ಯಾಪಾರಿನ, ಅಷ್ಟರ ಮಟ್ಟಿಗೆ ಅವ್ರು ಅಲರ್ಟ್ ಆಗಿರ್ಬೇಕಾಗತ್ತೆ. ಬಹುತೇಕ ಸಂದರ್ಭಗಳಲ್ಲಿ ವ್ಯಾಟ್ಸಪ್ನಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಫೋನ್ ಕಾಲ್ನಲ್ಲೋ ಮೆಸೇಜ್ನಲ್ಲೋ ನಿರತರಾಗಿರ್ತಾರೆ ಅನ್ನೋ ಒಂದು ವಿಚಾರ ಇವರಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಹಾಗಾಗಿ ಬೆಂಗಳೂರಿನ ಸೇಫ್ಟಿಗೆ ಎಷ್ಟು ನಿಗಾ ವಹಿಸಿದ್ರು ಸಾಲದು ಅನ್ನೋ ವಾತಾವರಣ ಸದ್ಯ ನಿರ್ಮಾಣವಾಗಿದೆ. ಮತ್ತೊಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸಂಗ್ರಾಮ್ ಸಿಂಗ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಎಲ್ಲೂ ಸಿಸಿ ಕ್ಯಾಮ್ರಾ ಕೆಲಸ ಮಾಡ್ತಾ ಇಲ್ವಂತೆ, ಮೆಟ್ರೋ ಸ್ಟೇಷನ್, ರೈಲ್ವೆ ಸ್ಟೇಷನ್, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ಏನ್ ಮಾಡೋಣ ಸರ್ ಈಗ? ಸರ್ ಈಗ ಇದು ನಮ್ಮ ನೆಗ್ಲಿಜೆನ್ಸ್ ಇದೆ ನಮ್ದು, ಇದು ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್. ಇದು ಬಹಳ ನೆಗ್ಲಿಜೆನ್ಸ್, ಯಾಕಂದ್ರೆ ಸಿಸಿ ಟಿವಿ ಇಸ್ ದ ಮೀನ್ಸ್ ಆಫ್ ಆ ಡಿಟೆಕ್ಷನ್ ಇದ್ದಾಗ ನಮ್ಮ ಪೊಲೀಸ್ ಅಲ್ಲಿ ಡಿಟೆಕ್ಷನ್ ಮಾಡ್ದಂಗೆ ಅದು ಸಿಸಿ ಟಿವಿ ಎಲ್ಲ ಕಳ್ಳರಿಗೆ ಮತ್ತೆ ಆತಂಕವಾದಿಗಳಿಗೆ ಎಲ್ಲ ಇದು ಟ್ರ್ಯಾಕ್ ಔಟ್ ಮಾಡುತ್ತೆ. ಆದ್ರೆ ಅದನ್ನ ಸರಿಯಾಗಿ ನೋಡ್ಕೊಳ್ಳೋದು, ಮೇಂಟೆನೆನ್ಸ್ ಮಾಡೋದು ನಮ್ಮ ಇದರಲ್ಲಿ ಸರಿಯಾಗಿಲ್ಲ ಬೆಂಗಳೂರಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಅದು ಸೆಕ್ಯೂರಿಟಿ ಪಾಯಿಂಟ್ ಅಲ್ಲಿ ಈಗ ಈ ನಡುವೆ ಈಗ ಯಾವಾಗ ಆತಂಕವಾದಿಗಳು ಜಾಸ್ತಿ ಆಗ್ತಾ ಬಂದ್ರು ಈ ಶ್ರೀಲಂಕಾ ಇದರಲ್ಲಿ ಎಕ್ಸ್ಪ್ಲೋಷನ್ ಆದ್ಮೇಲೆ ಇದು ಬಹಳ ಇಂಪಾರ್ಟೆಂಟ್ ಇದೆ. ಅದನ್ನ ನಾವು ನೆಗ್ಲಿಜೆನ್ಸ್ ಮಾಡಿದ್ರೆ ಮುಂದೆ ನಮ್ಮ ಬೆಂಗಳೂರಿಗೆ ನಾವು ಯಾವ ರೀತಿ ನಾವು ಸುರಕ್ಷತೆ ನಾವು ಕಾಪಾಡಬೇಕು ಅನ್ನೋದೇ ನಮಗೆ ಕಷ್ಟ ಆಗಿದೆ ಈಗ. ತುಂಬಾ ಪೂರ್ ಕ್ವಾಲಿಟಿ ಸಿಸಿ ಟಿವಿ ಹಾಕಿದಾರಂತೆ ಸರ್. ಈಗ ಇದಕ್ಕೆ ನಿಗಾ ಇರಲ್ವಾ, ಸಿಸಿ ಟಿವಿ ಯಾವ ಕಂಪ್ನಿ ತಗೊಳ್ತಾ ಇದೀವಿ ನಾವು, ಅದರ ಕ್ವಾಲಿಟಿ ಎಷ್ಟು, ಅದರ ಒಂದು ಪಿಕ್ಸೆಲ್ಸ್ ಒಂದು ಪಿಕ್ಚರ್ ತೆಗೆದುಕೊಂಡಾಗ ಅದರ ಕ್ಲಾರಿಟಿ ಎಷ್ಟು ಮಟ್ಟಕ್ಕೆ ಸಿಗುತ್ತೆ, ಹಗಲಾದರೆ ಹೇಗೆ, ನೈಟ್ ಆದರೆ ಅದು ಎಷ್ಟು ಮಟ್ಟಕ್ಕೆ ಕ್ಯಾಪ್ಚರ್ ಮಾಡಬಲ್ಲದು, ಇದು ಯಾವುದು ಇಲ್ವಾ ಸರ್, ಲೆಕ್ಕಾಚಾರ ಹಾಕೋರೆ ಇಲ್ವಾ ನಮ್ಮಲ್ಲಿ ಅಂತ? ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸರ್, ಲೋ ಕ್ವಾಲಿಟಿ ಆಫ್ ಸಿಸಿ ಟಿವಿ ಹಾಕ್ತಾರೆ ನಮ್ಮಲ್ಲಿ. ಏನೋ ದುಡ್ಡಿನ ಆಸೆಗೋಸ್ಕರ ಕೊಟೇಶನ್ ಕರೆಸ್ಬಿಡ್ತಾರೆ ಸರ್ಕಾರದವರು, ಹಾಕ್ಬಿಡಪ್ಪ ಸಿಸಿ ಟಿವಿ ಅಂತ ಹೇಳಿದ್ರೆ ಒಂದು ದೊಡ್ಡ ಬಲ್ಪ್ ಗಿಲ್ಪು ಇದ್ದ ಆಕಾರದಲ್ಲಿ ಹಾಕ್ಬಿಡ್ತಾರೆ, ಅದು ಕ್ಲಾರಿಟಿ ಇರೋದಿಲ್ಲ. ಅದ್ರಲ್ಲಿ ಕ್ಲಾರಿಟಿ ನಾವು ಎಷ್ಟಲ್ಲೂ ಇದ್ರಲ್ಲಿ, ಯಾಕಂದ್ರೆ ಒಂದ್ಸಲಿ ಒಂದು ಅಸಾಲ್ಟ್ ಆಗಿತ್ತು ಮಹೇಶ್ ಅಂತ ಹೇಳಿದ್ರೆ ಒಂದು ಆಫೀಸರ್ ಕೆ ಎಸ್ ಆಫೀಸರ್ ಇದ್ರಲ್ಲಿ ಯಾವ್ದ್ರಲ್ಲಿ ಕರೆಕ್ಟ್ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಮರ್ಡರ್ ಮಾಡಿದ್ರು. ಚೆಕ್ ಮಾಡಿದ್ರೆ ದಾರಿ ಉದ್ದಕ್ಕೂ ಯಾವ ಸಿಸಿ ಟಿವಿನೂ ಕೆಲಸ ಮಾಡಿಲ್ಲ ಅವತ್ತು. ಹೌದು ಸರ್, ತಮ್ಮ ಒಂದು ಮಾಧ್ಯಮದಲ್ಲಿ ತೋರಿಸ್ತಾ ಇರ್ತೀರ ಈ ಚೈನ್ ಸ್ನ್ಯಾಚಿಂಗ್ ಆಗೋದು, ಅದೆಲ್ಲ ಅದರಲ್ಲಿ ಕ್ಲಾರಿಟಿನೂ ಬರ್ತಾ ಇರ್ಲಿಲ್ಲ. ಮೋಸ್ಟ್ ಆಫ್ ದಿ ಸಿಸಿ ಟಿವಿ ಎಲ್ಲೆಲ್ಲಿ ಹಾಕಿದ್ದಾರೆ ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಅದಕ್ಕೆ ಕ್ಲಾರಿಟಿ ಇಲ್ಲ. ಆ ಕ್ಲಾರಿಟಿ ಮಾಡೋದಕ್ಕೆ ಸೊಫಿಸ್ಟಿಕೇಟೆಡ್ ನಮ್ಮ ಲೋಕಲ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋರು ಹಾಕೊಂಡ್ ಬಿಡ್ತಾರೆ, ಅದನ್ನ ಕಡಿಮೆ ರೇಟ್ ಅಲ್ಲಿ ಸಿಕ್ಕಿರೋದ್ರಿಂದ ಸರ್ಕಾರನು ಹಾಕ್ಬಿಡಪ್ಪ ಅಂತ ಹೇಳದೆ ಹೇಳ್ತಾರೆ. ಅದಕ್ಕೆ ನಾವು ವಿ ಶುಡ್ ಹ್ಯಾವ್ ಇಂಪೋರ್ಟೆಡ್
ಸಮ್ ಜಾಪನೀಸ್ ಆರ್ ಸಮ್ ಕೊರಿಯನ್ ಟೈಪ್ ಆಫ್ ದಿಸ್ ಥಿಂಗ್ ನಾವು ಇಂಪೋರ್ಟ್ ಮಾಡ್ಕೊಂಡ್ರೆ ನಮ್ಗೆ ಬಹಳ ಒಳ್ಳೇದಿದೆ. ಅದನ್ನ ಅದನ್ನ ಮಾನಿಟರ್ ಮಾಡೋದಕ್ಕೆ, ಕ್ಲಾರಿಟಿನೂ ಮಾಡೋದಕ್ಕೆ. ಯಾಕಂತ ಹೇಳಿದ್ರೆ ಯಾವಾಗ ಮೈಕ್ ಸಿಒಡಿ ಜಂಕ್ಷನ್ ಆಗೋತೋ ನಮ್ಮಲ್ಲಿ ಕ್ಲಾರಿಟಿ ಇರೋದ್ರಿಂದ ಆ ಒಂದು ಸಿಸಿಟಿವಿ ಒಂದು ಫುಟೇಜ್ ನ ಇದು ಅಮೆರಿಕಾಗೆ ಕಳಿಸ್ಬೇಕಾಗಿತ್ತು. ಅಮೆರಿಕದವರು ಇಮಿಡಿಯೇಟ್ ಆಗಿ ಅವ್ರೇನ್ ಮಾಡಿದ್ರೆ, ನೋಡಪ್ಪ ಅಸಲೆಂಟ್ಸ್ ಇವರೆಲ್ಲ ಇದಾರೆ ಅಂತ ಹೇಳಿದ್ರೆ ಅಲ್ಲಿಂದ ಮೆಸೇಜ್ ಕಳಿಸ್ತಾರೆ. ಅವ್ರ ಕ್ಲಾರಿಟಿನ ಅವ್ರು ಐಡೆಂಟಿಫೈ ಮಾಡ್ತಾರೆ, ನಮ್ಮವ್ರು ಐಡೆಂಟಿಫೈ ಮಾಡಕ್ ಆಗ್ಲಿಲ್ಲ. ಅದರಲ್ಲಿ ಸಿ ದಿಸ್ ಇಸ್ ದ ಫೇಟ್ ಆಫ್ ದಿ ದಿಸ್ ಥಿಂಗ್ ದ ಸ್ಟೇಟ್ ಗವರ್ಮೆಂಟ್. ಓಕೆ, ಅದನ್ನ ಅವ್ರು ಇಮಿಡಿಯೇಟ್ ಆಗಿ ಇದಾಗಬೇಕಾಗುತ್ತೆ, ಎಚ್ಚೆತ್ತರ ಕೊಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮೊನ್ನೆನೂ ಒಂದು ಸಿಸಿಟಿವಿನಲ್ಲಿ ಒಂದು ಬಂದಿತ್ತು, ರೈಲ್ವೆ ಸ್ಟೇಷನ್ ಅಲ್ಲಿ ಯಾರೋ ಒಬ್ಬ ಆತಂಕವಾದಿ ಟೈಪ್ ಬಂದಿದ್ದ ಅಂತ ಹೇಳಿದೆ. ಅದು ಫುಟೇಜ್ ಸರಿಯಾಗಿರ್ಲಿಲ್ಲ. ಅದು ಕರೆಕ್ಟ್. ಯಾಕಂತ ಹೇಳಿದ್ರೆ ಈಗ ನಾವು ನಾವು ನೋಡ್ಬೇಕಂದ್ರೆ ಹೇಳಿದ್ರೆ ಜನರಲ್ ಪಬ್ಲಿಕ್ ವಿ ಆರ್ ಆಲ್ ಡಿಪೆಂಡಿಂಗ್ ಅಪಾನ್ ದಿ ಸೆಕ್ಯೂರಿಟಿ ಬೈ ದಿ ಟಿವಿನಲ್ಲಿ ತೋರಿಸೋದ್ರಿಂದ ಹೌದು ಹೀಗೀಗೆಲ್ಲ ಆಗ್ತಾ ಇದೆಯಲ್ಲ ನಗರದಲ್ಲಿ, ನಮ್ಗೆ ಸುರಕ್ಷತೆ ಏನು ಅನ್ನೋದನ್ನ ನಾವು ನೋಡ್ ಕಾಪಾಡ್ಕೊಳ್ಬೇಕಾಗತ್ತೆ ನಮ್ಗೆ ನಾವೇ. ಆದ್ರೆ ಸರ್ಕಾರ ಇದ್ರಲ್ಲಿ ಗಮನನ ಇಟ್ಕೊಂಡಿದ್ದೆ ಸಿಸಿ ಟಿವಿನ ಇಂಪೋರ್ಟ್ ಮಾಡ್ಬೇಕಾಗತ್ತೆ. ಅಲ್ಲಿ ಹೈ ವೋಲ್ಟೇಜ್ ಲೈಕ್ ಅಮೆರಿಕಾದಿಂದ ತರಿಸ್ಲಿ ಬಿಡಿ, ಏನಾಗುತ್ತೆ ಇಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರ್ ಮಾಡಿರೋರ್ದು ಕ್ಲಾರಿಟಿ ಬರೋದಿಲ್ಲ ಸರ್. ಎಲ್ಲ ಸುಮ್ನೆ ನಾವು ಮನೆಗಳು ಹಾಕೊಂಡಿದ್ದೆ, ಮನೆಯಲ್ಲಿ ರೂಮು ಗಿಮು ಹಾಕೊಂಡಿದ್ದೆ, ಆ ಬೆಡ್ರೂಮ್ ಸೀನು ಆ ಸೀನು ಈ ಸೀನು ನೋಡೋದಕ್ಕೆ ಹಾಕೊಳ್ತಾರೆ ಹೊರತು ಅದಕ್ಕೆ ಲಾಯಕ್ ಹೊರತು ನಮ್ಮ ಒಂದು ಜನರಲ್ ಪಬ್ಲಿಕ್ ಸೇಫ್ಟಿಗೆ ಅದು ಲಾಯಕ್ ಇಲ್ಲ. ಥ್ಯಾಂಕ್ ಯು ಸಂಗ್ರಾಮ್ ಸಿಂಗ್ ಅವರೇ ಮಾತನಾಡೋದಕ್ಕಾಗಿ. ಇದೀಗ ನಮ್ಮೊಂದಿಗೆ ಎನ್ ಆರ್ ರಮೇಶ್ ಅವರಿದ್ದಾರೆ, ಮಾಜಿ ಕಾರ್ಪೊರೇಟರ್. ನಮಸ್ತೆ ಎನ್ ಆರ್ ರಮೇಶ್ ಅವರೇ. ರಮೇಶ್ ಅವರು, ನಾವೆಲ್ಲ ಸೇಫ್ ಸೇಫ್ ಅಂತ ಅಂದ್ಕೊಂಡಿದ್ದೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಅವಲಂಬಿತರಾಗಿದ್ದೀವಿ, ಇದರ ಮಧ್ಯದಲ್ಲಿ ಸಿಸಿ ಕ್ಯಾಮೆರಾಗಳೆಲ್ಲೂ ಕೆಲಸ ಮಾಡ್ತಾ ಇಲ್ಲ, ಮೆಟಲ್ ಡಿಟೆಕ್ಟರ್ಸ್ ಗಳು ಕೆಲಸ ಮಾಡ್ತಾ ಇಲ್ಲ, ಭದ್ರತಾ ಸಿಬ್ಬಂದಿನೇ ಇಲ್ಲ ಅಂತ ಹೇಳಿದ್ರೆ ಏನೋ ದೊಡ್ಡ ಅನಾಹುತ ಬೆಂಗಳೂರಲ್ಲಿ ಆದ್ಮೇಲೆ ಎಚ್ಚೆತ್ಕೊಳ್ಬೇಕ ನಾವು, ಅದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಲಿಕ್ಕೆ ಆಗಲ್ವಾ ಅಂತ. ಖಂಡಿತವಲ್ಲ, ನೀವ್ ಹೇಳ್ತಾರ ಅಕ್ಷರ ಸತ್ಯ. ಆದ್ರೆ ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದ್ ಮಾತ್ರ ಜವಾಬ್ದಾರಿ ಅಲ್ಲ, ನಮ್ಮ ಲೋಕಲ್ ಬಾಡಿಸಿದ ಸ್ಥಳೀಯ ಸಂಸ್ಥೆಗಳೇನಿದೆ ಅದರದ್ದು ಸಾಕಷ್ಟು ಸಾಮಾಜಿಕ ಜವಾಬ್ದಾರಿಗಳಿರುತ್ತೆ. ಉದಾಹರಣೆಗೆ ಪ್ರತಿಯೊಂದು ಬೆಂಗಳೂರು ಮಹಾನಗರದಂತ ಪ್ರದೇಶಗಳಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ, ಪ್ರತಿಯೊಂದು ವಾರ್ಡ್ಗೂ ಈ ಸಿಸಿ ಟಿವಿ ಕ್ಯಾಮೆರಾಗಳ ಅಳವಡಿಕೆಗೆ ಅಂತಾನೆ ಪ್ರತ್ಯೇಕವಾದಂತ ಒಂದು ಅನುದಾನ ಇರುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಯಡಿಯೂರು ವಾರ್ಡ್ ತಗೊಳ್ಳೋದಾದ್ರೆ ಯಡಿಯೂರು ವಾರ್ಡ್ ಅಲ್ಲಿ 17 BBMP ಕಟ್ಟಡಗಳಿದೆ, 17 ಕಟ್ಟಡಗಳಲ್ಲೂ ಒಳ್ಳೆ ಕ್ಲಾರಿಟಿ ಇರ್ತಕ್ಕಂಥದ್ದು ಸಿಸಿ ಕ್ಯಾಮೆರಾಗಳು ಹಾಕ್ತಿದೀವಿ. 13 ಪಾರ್ಕ್ಸ್ ಇದೆ, 13 ಪಾರ್ಕ್ಸ್ ಅಲ್ಲೂ ಕೂಡ 4 ದಿಕ್ಕುಗಳಲ್ಲಿ ಹಾಕ್ತಿದೀವಿ. ಹಾಗೆ 11 ಜಂಕ್ಷನ್ಗಳಿದೆ, 11 ಜಂಕ್ಷನ್ಗಳಲ್ಲೂ ಕೂಡ 4 ಆಂಗಲ್ಗಳಲ್ಲಿ ಹೆವಿ ಒಳ್ಳೆ ರೆಸಲ್ಯೂಷನ್ ಇರುವಂತ ಕ್ಯಾಮೆರಾಗಳು ಹಾಕ್ತಿದೀವಿ. ಒಟ್ಟು 18 ಮುಖ್ಯ ರಸ್ತೆಗಳಿದೆ, 18 ಮುಖ್ಯ ರಸ್ತೆಗಳಲ್ಲೂ ರಸ್ತೆಯ ಎರಡು ಭಾಗಗಳಲ್ಲಿ ಸುಮಾರು 1/4 ಕಿಲೋಮೀಟರ್ ಗಿಂತ ಹೆಚ್ಚು ದೂರದ. ಬೆಂಗಳೂರು ಸೇಫ್ಟಿ ಅಂತ ಬಂದ್ರೆ, ರೈಲ್ವೆ ಸ್ಟೇಷನ್ ಸರಿ ಇಲ್ಲ, ಮೆಟ್ರೋ ಸ್ಟೇಷನ್ ಸಮಸ್ಯೆಗಳಾಗ್ತಾ ಇದೆ, ಪಿಕ್ಸೆಲ್ ಸರಿಯಾಗಿಲ್ಲ, ಪಿಕ್ಚರ್ ಕಾಣಲ್ಲ, ಮೆಜೆಸ್ಟಿಕ್ ಬಸ್ ನಿಲ್ದಾಣ ಸರಿ ಇಲ್ಲ ಅಂತ ಬಂದ್ರೆ ಎಂಟ್ರಿ ಆಗೋದೇ ಇಲ್ಲಿಂದ ಅಂತ ಕನ್ಸಿಡರ್ ಮಾಡೋಣ. ಒಂದು ವೇಳೆ ಇಲ್ಲಿಂದಾನೆ ಎಂಟ್ರಿ ಆಗ್ತಾರಪ್ಪ ಟೂರಿಸ್ಟ್ ಗಳು ಅಂತ ಬಂದ್ರೆ ಅಲ್ಲೇ ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಹುಡುಕ್ತಾರ ಆಮೇಲೆ ಅಂತ ನಮ್ಮ ಪ್ರಶ್ನೆ. ಇಲ್ಲ ಖಂಡಿತವಲ್ಲ, ಆದ್ರೆ ಅವ್ರು ಯಾರೋ ಹೇಳಿದ್ ಕೇಳ್ಕೊಂಡೆ ನಮ್ಮಲ್ಲಿ ಅವ್ರು ಹೇಳ್ದಂಗೆ ಏನೋ ಅಮೆರಿಕಾ ಅಂತ ತರ್ಸೋದು ಅದೆಲ್ಲ ಏನು ಬೇಕಾಗಿಲ್ಲ, ನಮ್ಮಲ್ಲಿ ಡಿಫೆನ್ಸ್ ಅವ್ರು ಉಪಯೋಗಿಸ್ತಾರಲ್ಲ ಆ ಸಿಸಿ ಕ್ಯಾಮ್ರಾ ಜಾಸ್ತಿ ಅಲ್ಲ, ಅದು ಬರೀ 40,000 ರೂಪಾಯಿ ಇದೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸುಮಾರು 1 ಕಿಲೋಮೀಟರ್ ಉದ್ದದ ದೂರದ ಇದು ಕೂಡ ಒಂದು ಸಣ್ಣ ನೇಮ್ ಬೋರ್ಡ್ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಇವಾಗ ಅದನ್ನೇ ನಮ್ಮ ವಾರ್ಡ್ ಅಲ್ಲಿ ಹಾಕಿರುವಂತದ್ದು, ನಾನು ಅದನ್ನೇ ಹೇಳಕ್ ಬಂದೆ. ಇವತ್ತು ಯಡಿಯೂರು ವಾರ್ಡ್ ನಲ್ಲಿ 7 ಚೈನ್ ಸ್ನಾಚಿಂಗ್ ಪ್ರಕರಣಗಳು ಜಯನಗರ ಪೊಲೀಸ್ ಮತ್ತೆ ಬಸಂಗುಡಿ ಪೊಲೀಸರು ನಮ್ಮ ಸಿಸಿ ಕ್ಯಾಮೆರಾ ಫುಟೇಜ್ ಆಧಾರ ತಿಳಿಸಿದ್ದಾರೆ. ಹಾಗಾಗಿ ಇಚ್ಛಾಶಕ್ತಿ ಎಲ್ಲರಿಗೂ ಇರಬೇಕು, ಪೊಲೀಸ್ ಇಲಾಖೆ ಜೊತೆಗೆ ಸ್ಥಳೀಯ ಸಂಸ್ಥೆಗಳು ಮತ್ತೆ ಜನಪ್ರತಿನಿಧಿಗಳು ಎಲ್ಲರೂ ಸಮಾನ ಭಾಗಿದಾರರಾಗಿರ್ತಾರೆ, ಸಮಾನ ಜವಾಬ್ದಾರರಾಗಿರ್ತಾರೆ. ಹಾಗಾಗಿ ನಾವೆಲ್ಲ ಕೈ ಜೋಡಿಸಿದಾಗ ಮಾತ್ರ ಎಲ್ಲೋ ಒಂದ್ ಕಡೆ ಇವತ್ತಿನ ಜಗತ್ತನ್ನು ಕಾಡ್ತಾ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಭಯೋತ್ಪಾದನೆ ಏನಿದೆ, ಅದರಿಂದ ನಾವು ಸ್ವಲ್ಪ ಅದು ಅದು ನಮ್ಮ ಜನರಿಗೆ ಸುರಕ್ಷತೆ ಅನ್ನೋದನ್ನ ತೋರಿಸ್ಕೊಡ್ಬೋದು, ಹಾಗಾಗಿ ಅವ್ರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಬಹುದು. ಹಾಗಾಗಿ ಮಾಡಬೇಕಾಗಿರೋದು ಪೊಲೀಸ್ ಇಲಾಖೆ, ಅದ್ರ ಜೊತೆಗೆ ಸ್ಥಳೀಯ ಸಂಸ್ಥೆಗಳು ಮತ್ತೆ ರಾಜ್ಯ ಸರ್ಕಾರದ ಕರ್ತವ್ಯ. ಅದ್ರ ಜೊತೆಗೆ ಜನಪ್ರತಿನಿಧಿಗಳು ಇದ್ರ ಕಡೆ ಹೆಚ್ಚು ಕಾಳಜಿ ವಹಿಸಬೇಕು. ಹಾಗಾಗಿ ಅದೇ ನೀವು ನಾನು ನಮ್ಮ ಸುವರ್ಣ ನ್ಯೂಸ್ ಚಾನಲ್ ಒಳ್ಳೆ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರೋದು ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೀನಿ. ಆದ್ರೆ ಎಲ್ಲೋ ಒಂದ್ ಕಡೆ ಅದೇ ರಸ್ತೆಗೆ ತಾರ ಹಾಕೋದು, ಅದೇ ರಸ್ತೆಗೆ ನೀವು ಚರಂಡಿಗಳು ಕಲ್ಲುಗಳು ತೆಗೆದು ಹಳೆ ಕಲ್ಲು ಹೊಸ ಬಿಲ್ಲು ಅನ್ನೋದು ಮಾಡಬಾರ್ದು. ಈ ರೀತಿ ಜನರ ಸುರಕ್ಷತೆಗೆ ಹೆಚ್ಚು ಆದ್ಯತೆ ಇರತಕ್ಕಂತ ಕೆಲಸಗಳನ್ನ ಆ ಸಿಸಿ ಕ್ಯಾಮ್ರಾ ಕೊಟ್ಟೆ. ಬರೀ ಸಿಸಿ ಕ್ಯಾಮ್ರಾಗಳು ಹಾಕಿದ್ರೆ ಸಾಕು, ಒಂದ್ ವಿಷಯ ಹೇಳ್ತೀನಿ. ಕಳೆದ 2 ವರ್ಷದಿಂದ 2016 ಟ್ರಾಫಿಕ್ ಪೊಲೀಸ್ನವರು ಬೆಂಗಳೂರು ಮಹಾನಗರದಾದ್ಯಂತ ಸುಮಾರು 5,500 ಸಿಸಿ ಕ್ಯಾಮ್ರಾಗಳು ಅಳವಡಿಸಿದ್ದಾರೆ. ಆದ್ರೆ ಒಂದು ಕೆಲಸ ಮಾಡ್ತಾ ಇಲ್ಲ, ಒಂದು ಕೆಲಸ ಬನ್ನಿ ನೋಡಿ. 5,000 ಯಾವ ಸಂಸ್ಥೆ ಹಾಕಿದ್ರು
ಆರ್ಟಿಐ ಮಾಹಿತಿ ಕೇಳಿದ್ವಿ, ಇಲ್ಲಿ ತನಕ ಮೂರು ಸಾರಿ ಮಾಹಿತಿ ಕೇಳಿದ್ರು ಕೊಟ್ಟಿಲ್ಲ. ಆಮೇಲೆ ಅದಕ್ಕೆ ಬರೀ ಸಿಸಿ ಕ್ಯಾಮ್ರಾ ಇದ್ರೆ ಸಾಲದು, ಅದಕ್ಕೆ ಮಾನಿಟರ್ ಇರಬೇಕು, ಆ ಮಾನಿಟರ್ಗಳು ಸ್ಪಷ್ಟವಾಗಿ ಕೆಲಸ ಮಾಡ್ತಾ ಇರಬೇಕು, ಆ ದೃಶ್ಯಾವಳಿಗಳು ಅಲ್ಲಿ ಚಿತ್ರೀಕರಣ ಆಗುವಂತ ದೃಶ್ಯಗಳು ಅಲ್ಲಿ ಪ್ರಚಾರ ಅಲ್ಲಿ ಅಲ್ಲಿ ಪ್ರಸಾರ ಆಗ್ತಾರ ಅಂತ ಹೇಳ್ಬೇಕು. ಹಾಗಾಗಿ ಸಿಸಿ ಕ್ಯಾಮ್ರಾಗಳ ಜೊತೆಗೆ ಆ ಮಾನಿಟರ್ಗಳು ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರಬೇಕು, ಮತ್ತೆ ಕಾಲಕಾಲಕ್ಕೆ ಅದರಲ್ಲಿ ಇರ್ತಕ್ಕಂಥ ಮೆಮೊರಿ ಕಾರ್ಡ್ಗಳಲ್ಲಿ ನಾವು ಸರಿ ಇದೆ ದೃಶ್ಯಾವಳಿಗಳು ಅಂತ ಪರೀಕ್ಷೆ ಮಾಡುವಂತ ಕೆಲಸ ಮಾಡ್ಬೇಕು. ಹಾಗಾದಾಗ ಮಾತ್ರ ನಾವೆಲ್ಲ ಒಂದ್ ಕಡೆ ಬೆಂಗಳೂರು ಮಹಾನಗರಕ್ಕೆ ಇವತ್ತೇನು ಆತಂಕ ದೊಡ್ಡ ಮಟ್ಟದ ಇದೆ, ಇವತ್ತು ನಮ್ಮ ಜಾಗತಿಕದಲ್ಲಿ ಈ ಕ್ಷೇತ್ರದಲ್ಲಿ ಎದುರು ಮಾಡಿರ್ತಕ್ಕಂಥ ಐಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತೇನಿದೆ, ಸಹಜವಾಗಿಯೇ ಬೆಂಗಳೂರು ಮೇಲೆ ಭಯೋತ್ಪಾದಕರ ಕಣ್ಣು ಇದ್ದೇ ಇರುತ್ತೆ. ಹಾಗಾಗಿ ನಾವಿದು ಮಾಡಬೇಕಾಗಿದೆ. ಉದಾಹರಣೆಗೆ ಹೇಳ್ತೀನಿ, ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು ಅಥವಾ ಪಿಡಿಐ ಇರ್ಬೋದು, ಪ್ರತಿನಿತ್ಯ ಸಾವಿರಾರು ಜನ ಸಾರ್ವಜನಿಕರು ವಿಸಿಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ.